ಓಂ ಶಾಂತಿ. ಮುರುಳಿ ದಿನಾಂಕ 19/3/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ. ಈ ಶಿಕ್ಷಣದ ಆಧಾರದಿಂದ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ. 21 ಜನ್ಮಕ್ಕೋಸ್ಕರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ? ಪ್ರಶ್ನೆ. ಪರಮಾತ್ಮ ತಂದೆ ಯಾವ ಮಧುರ ಮಧುರ ಮಾತನ್ನು ತಿಳಿಸುತ್ತಾರೆ? ಆ ಮಧುರ ಮಾತು ಯಾವಾಗ ಧಾರಣೆ ಆಗುತ್ತದೆ? ಉತ್ತರ. ಯಾವಾಗ ಬುದ್ಧಿ ಮನ್ಮತ ಮತ್ತು ಪರಮತದ ಪ್ರಭಾವದಿಂದ ಮುಕ್ತ ಆಗಿರುತ್ತದೆ. ಯಾವಾಗ ಬುದ್ಧಿಯ ಮೇಲೆ ಮನ್ಮತ ಅಥವಾ ಪರಮತದ ಪ್ರಭಾವ ಆಗುವುದಿಲ್ಲ, ಆಗ ಜ್ಞಾನದ ಮಾತು ಧಾರಣೆ ಆಗುತ್ತದೆ. ಯಾರೆಲ್ಲ ಮಕ್ಕಳು ಹೇಳಿ ಕೇಳಿದ ಮಾತಿನಂತೆ ನಡೆಯುತ್ತಾರೆ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ. ಯಾರೆಲ್ಲ ಮಕ್ಕಳು ಅನ್ಯರು ಹೇಳುವ ಮಾತಿನಂತೆ ನಡೆದುಕೊಳ್ಳುತ್ತಾರೆ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ. ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವುದಾದರೂ ಮಾತನ್ನು ಯಾರಾದರೂ ನಮಗೆ ತಿಳಿಸುತ್ತಿದ್ದಾರೆ ಅಂದರೆ ಅವರು ನಮ್ಮ ಶತ್ರುಗಳಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಅಸತ್ಯ ಮಾತನ್ನು ತಿಳಿಸುವಂತವರು ಬಹಳಷ್ಟು ಜನ ಇದ್ದಾರೆ. ಆದ್ದರಿಂದ ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು. ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ಗೀತೆ ನಮ್ಮ ತೀರ್ಥಸ್ಥಾನ ಭಿನ್ನ ಆಗಿದೆ. ಓಂ ಶಾಂತಿ. ಈ ಗೀತೆಯಲ್ಲಿ ನಾವು ನಮ್ಮ ಮಹಿಮೆಯನ್ನು ಮಾಡಿಕೊಳ್ಳುತ್ತೇವೆ. ವಾಸ್ತವದಲ್ಲಿ ಯಾರು ತಮ್ಮ ಮಹಿಮೆಯನ್ನು ಮಾಡಿಕೊಳ್ಳುವುದಿಲ್ಲ. ಇದೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ. ಭಾರತದ ನಿವಾಸಿಗಳು ಮೊದಲು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿದ್ದರು, ಈಗ ಬುದ್ಧಿಹೀನರಾಗಿದ್ದಾರೆ. ಈಗ ಪ್ರಶ್ನೆ ಹುಟ್ಟುತ್ತದೆ, ತಿಳುವಳಿಕೆ ಉಳ್ಳವರು ಯಾರು ಎಂದು. ಈ ಮಾತಿನ ಬಗ್ಗೆ ಎಲ್ಲೂ ಕೂಡ ಬರೆದಿಲ್ಲ. ನೀವಂತೂ ಗುಪ್ತ ರೂಪದಲ್ಲಿ ಇದ್ದೀರಾ. ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ. ಒಂದನೆಯದಾಗಿ ತಂದೆ ಹೇಳುತ್ತಾರೆ, ನನ್ನ ಮೂಲಕ ಮಕ್ಕಳಾದ ನೀವು ತಂದೆಯಾದ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ತಂದೆಯ ಮೂಲಕ ಮಕ್ಕಳಾದ ನೀವು ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ನಂತರ ತಂದೆಯ ಮೂಲಕ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀರಾ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಆಟ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ. ಬೇರೆ ಯಾರಿಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಮತ್ತು ಒಂದು ಮುಖ್ಯವಾದ ತಪ್ಪು ಅಂದರೆ ನಿರಾಕಾರ ಪರಂಪಿತ ಪರಮಾತ್ಮ ಶಿವನ ಹೆಸರನ್ನು ಗೀತೆಯಲ್ಲಿ ಹಾಕುವ ಬದಲು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಮೊದಲನೇ ನಂಬರ್ನ ಶಾಸ್ತ್ರ ಆದಂತಹ ಗೀತೆ, ಅದಕ್ಕೆ ಶ್ರೀಮದ್ ಭಗವದ್ಗೀತೆ ಎಂದು ಹೇಳುತ್ತಾರೆ. ಆ ಗೀತೆಯೇ ತಪ್ಪಾಗಿ ಬಿಟ್ಟಿದೆ. ಆದ್ದರಿಂದ ಮೊಟ್ಟ ಮೊದಲು ಭಗವಂತ ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಸಿದ್ಧ ಮಾಡಬೇಕು. ನಂತರ ಕೇಳಬೇಕು ಗೀತೆಯ ಭಗವಂತ ಯಾರು ಎಂದು. ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಹೇಳುತ್ತಾರೆ. ಒಂದು ವೇಳೆ ಹೊಸ ಧರ್ಮ ಎಂದು ಹೇಳಿದರೂ ಕೂಡ ಬ್ರಾಹ್ಮಣ ಧರ್ಮ ಎಂದು ಹೇಳಬೇಕು. ಮೊದಲು ಜುಟ್ಟಿಗೆ ಸಮಾನ ಬ್ರಾಹ್ಮಣರು, ನಂತರ ದೇವತೆಗಳು ಬರುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಧರ್ಮ ಅಂದರೆ ಬ್ರಾಹ್ಮಣ ಧರ್ಮ ಆಗಿದೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮವನ್ನು ರಚನೆ ಮಾಡುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮವನ್ನು ರಚನೆ ಮಾಡುತ್ತಾರೆ. ಅದೇ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತಾರೆ. ಮುಖ್ಯ ಮಾತು ಅಂದರೆ ಎಲ್ಲರಿಗೂ ತಂದೆ ಭಗವಂತ ಒಬ್ಬರೇ ಆಗಿದ್ದಾರೆ. ಅವರೇ ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರುತ್ತದೆ. ಪರಮಾತ್ಮ ತಂದೆ ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ತಂದೆ ನಿಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡು ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಮೊದಲು ನೀವು ಶೂದ್ರ ವರ್ಣದಲ್ಲಿ ಇದ್ದೀರಿ, ಈಗ ನೀವು ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೀರಾ, ಪುನಃ ನೀವು ದೇವತಾ ವರ್ಣಕ್ಕೆ ಹೋಗುತ್ತೀರಾ. ನಂತರ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಂದು ಧರ್ಮ ಇದ್ದಿದ್ದು ಅನೇಕ ಧರ್ಮ ಆಗುತ್ತದೆ. ಎಲ್ಲಾ ಧರ್ಮದ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ. ಪ್ರತಿಯೊಂದು ಧರ್ಮದ ರಂಬೆ ಕೊಂಬೆ ಹುಟ್ಟಿಕೊಳ್ಳುತ್ತದೆ. ಮುಖ್ಯವಾಗಿ ಇರುವಂತದ್ದು ಮೂರು ರಂಬೆ ಕೊಂಬೆಗಳು, ಅದೇ ಮುಖ್ಯ ಆಗಿದೆ. ಪ್ರತಿಯೊಂದು ಧರ್ಮದ ಶಾಖೆ ಹುಟ್ಟಿಕೊಳ್ಳುತ್ತದೆ. ಪ್ರತಿಯೊಂದು ಧರ್ಮದಿಂದ ತಮ್ಮದೇ ಆದ ಶಾಖೆ ಹುಟ್ಟಿಕೊಳ್ಳುತ್ತದೆ. ಮುಖ್ಯವಾದ ಫೌಂಡೇಶನ್ ಅಂದರೆ ದೇವತಾ ಧರ್ಮ. ದೇವತಾ ಧರ್ಮದ ಮೂಲಕ ಮೂರು ರಂಬೆ ಕೊಂಬೆಗಳು ಮುಖ್ಯವಾಗಿ ಹುಟ್ಟಿಕೊಳ್ಳುತ್ತದೆ. ದೇವತಾ ಧರ್ಮ ಬೇರಾಗಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಈ ವೃಕ್ಷದ ಬೇರಾಗಿದೆ.
ಆ ದೇವತಾ ಧರ್ಮದ ಎಲ್ಲಾ ಆತ್ಮರು ಈಗ ರಾಜ್ಯೋಗವನ್ನು ಕಲಿಯುತ್ತಿದ್ದಾರೆ. ದಿಲ್ವಾಡ ಮಂದಿರ ಬಹಳಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ. ಬಹಳ ಸುಂದರವಾಗಿ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಜ್ಞಾನದ ಎಲ್ಲಾ ತಿಳುವಳಿಕೆಯ ಮಾತು ಇದೆ. ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ. ಕಲ್ಪದ ಮೊದಲು ನೀವು ಇಲ್ಲೇ ಕುಳಿತು ರಾಜ್ಯೋಗದ ತಪಸ್ಸನ್ನು ಮಾಡಿದ್ದೀರಾ. ಹೇಗೆ ಕ್ರೈಸ್ತನ ನೆನಪಾರ್ಥ ಕ್ರಿಶ್ಚಿಯನ್ ದೇಶದಲ್ಲಿ ಇದೆ, ಅದೇ ರೀತಿ ಮಕ್ಕಳಾದ ನೀವು ಇಲ್ಲಿ ಮಧುಬನದಲ್ಲಿ ತಪಸ್ಸನ್ನು ಮಾಡಿದ್ದೀರಾ. ಆದ್ದರಿಂದ ನಿಮ್ಮ ನೆನಪಾರ್ಥ ದಿಲ್ವಾಡ ಮಂದಿರ ಇಲ್ಲೇ ಇದೆ. ಇದೆಲ್ಲವೂ ತಿಳಿದುಕೊಳ್ಳಲು ಬಹಳ ಸಹಜವಾದ ಮಾತಾಗಿದೆ. ಆದರೆ ಈ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸನ್ಯಾಸಿಗಳು ಈ ಮಾತನ್ನು ಕೇಳಿ ಹೇಳುತ್ತಾರೆ, ಇದೆಲ್ಲವೂ ನಿಮ್ಮ ಕಲ್ಪನೆ ಆಗಿದೆ ಎಂದು. ಯಾರು ಹೇಗೆ ಬೇಕಾದರೂ ಕಲ್ಪನೆಯನ್ನು ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾರೆ. ನಿಮ್ಮನ್ನು ನೋಡಿ ಸನ್ಯಾಸಿಗಳು ಹೇಳುತ್ತಾರೆ, ಈ ಚಿತ್ರಗಳನ್ನು ನೀವು ನಿಮ್ಮ ಕಲ್ಪನೆಯಿಂದ ನಿರ್ಮಾಣ ಮಾಡಿದ್ದೀರಾ ಎಂದು. ಎಲ್ಲಿಯವರೆಗೂ ತಂದೆಯ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಮಾತನ್ನು ಕಲ್ಪನೆ ಎಂದು ತಿಳಿದುಕೊಳ್ಳುತ್ತಾರೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಮುಖ್ಯವಾದ ಮಾತು ಅಂದರೆ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ. ಕಲ್ಪದ ಮೊದಲೂ ಕೂಡ ತಂದೆ ಆಸ್ತಿಯನ್ನು ನೀಡಿದ್ದರು. ನಂತರ ಪುನಃ ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಭಾರತದ ನಿವಾಸಿಗಳೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸಂಗಮ ಯುಗದಲ್ಲಿ ಪುನಃ ತಂದೆ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಯಾರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುತ್ತದೆ ಅವರು ಖುಷಿಯಲ್ಲಿ ಇರಲು ಸಾಧ್ಯ. ಈ ಶಿಕ್ಷಣ ಬಹಳ ದೊಡ್ಡ ಸಂಪಾದನೆಗೆ ಆಧಾರ ಆಗಿದೆ. ಶಿಕ್ಷಣವನ್ನು ಕಲಿತು ಮನುಷ್ಯರು ವಕೀಲರಾಗುತ್ತಾರೆ. ಶಿಕ್ಷಣವನ್ನು ಕಲಿತು ಮನುಷ್ಯರು ಅನೇಕ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಈ ಶಿಕ್ಷಣದಿಂದ ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ. ಪ್ರಾಪ್ತಿ ಬಹಳ ದೊಡ್ಡದಾಗಿದೆ. ಬಹಳ ಶ್ರೇಷ್ಠ ಪ್ರಾಪ್ತಿ ನಮಗೆ ಸಿಗುತ್ತಾ ಇದೆ. ಇಂತಹ ಶ್ರೇಷ್ಠ ಪ್ರಾಪ್ತಿಯನ್ನು ಬೇರೆ ಯಾರೂ ಕೂಡ ನಮಗೆ ಪ್ರಾಪ್ತಿ ಮಾಡಿಸಲು ಸಾಧ್ಯ ಇಲ್ಲ. ಗ್ರಂಥದಲ್ಲಿ ಬರೆಯಲಾಗಿದೆ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು. ಆದರೆ ಮನುಷ್ಯರ ಬುದ್ಧಿ ಓಡುವುದೇ ಇಲ್ಲ, ಮನುಷ್ಯರ ಬುದ್ಧಿ ಕಾರ್ಯವನ್ನು ಮಾಡುವುದೇ ಇಲ್ಲ. ಅವಶ್ಯವಾಗಿ ಆ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಅದಕ್ಕೋಸ್ಕರ ಗ್ರಂಥದಲ್ಲಿ ಬರೆದಿದ್ದಾರೆ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು. ದೇವತೆಗಳು ಸತ್ಯುಗದಲ್ಲಿ ಇದ್ದರು. ಅವಶ್ಯವಾಗಿ ಭಗವಂತ ತಂದೆ ಸಂಗಮ ಯುಗದಲ್ಲಿ ಬಂದು ದೇವತಾ ಧರ್ಮವನ್ನು ರಚನೆ ಮಾಡಿರಬೇಕು. ಹೇಗೆ ರಚನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಗುರುನಾನಕ್ ಪರಮಾತ್ಮ ತಂದೆಯ ಮಹಿಮೆಯನ್ನು ಗಾಯನ ಮಾಡಿದ್ದಾರೆ. ಗುರುನಾನಕ್ ಎಷ್ಟು ಪರಮಾತ್ಮ ತಂದೆಯ ಮಹಿಮೆಯನ್ನು ಗಾಯನ ಮಾಡಿದ್ದಾರೋ ಅಷ್ಟು ಬೇರೆ ಯಾರೂ ಮಾಡಿಲ್ಲ. ಆದ್ದರಿಂದ ಭಾರತದ ನಿವಾಸಿಗಳು ಗುರುನಾನಕ್ ಬರೆದಿರುವ ಗ್ರಂಥವನ್ನು ಓದುತ್ತಾರೆ. ಗುರುನಾನಕ್ ಕಲಿಯುಗದಲ್ಲಿ ಅವತರಿತ ಆಗುವ ಆತ್ಮ ಆಗಿದ್ದಾರೆ. ಅವರು ಧರ್ಮ ಸ್ಥಾಪಕರಾಗಿದ್ದಾರೆ. ಅವರಿಗೆ ರಾಜ್ಯ ನಂತರ ಸಿಗುತ್ತದೆ. ಪರಮಾತ್ಮ ತಂದೆ ಈಗ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಹೊಸ ಜಗತ್ತು ಅಂದರೆ ಬ್ರಾಹ್ಮಣರ ಜಗತ್ತು ಎಂದು ಹೇಳಬಹುದು. ಬಲೆ ಜುಟ್ಟಿಗೆ ಸಮಾನ ಬ್ರಾಹ್ಮಣರೇ ಆಗಿದ್ದಾರೆ. ಆದರೆ ರಾಜಧಾನಿ ದೇವಿ ದೇವತೆಗಳಿಂದ ಪ್ರಾರಂಭ ಆಗುತ್ತದೆ. ಬ್ರಾಹ್ಮಣರನ್ನು ತಂದೆ ರಚನೆ ಮಾಡಿದ್ದಾರೆ. ನಿಮ್ಮ ರಾಜ್ಯದಾನಿ ಈಗ ಇಲ್ಲ. ನೀವು ನಿಮಗೋಸ್ಕರ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ. ಇದು ಬಹಳಷ್ಟು ಅದ್ಭುತವಾದ ಮಾತಾಗಿದೆ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಮೊಟ್ಟ ಮೊದಲು ನಮಗೆ ಜ್ಞಾನ ಗೊತ್ತಾದ ನಂತರ ನಾವು ಅನ್ಯರಿಗೆ ತಿಳಿಸಲು ಸಾಧ್ಯ. ನಮ್ಮ ಮೂಲಕ ಅನ್ಯರಿಗೆ ಜ್ಞಾನ ಗೊತ್ತಾಗುತ್ತದೆ. ನಾವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಬ್ರಹ್ಮ ತಂದೆಗೂ ಕೂಡ ಈಗ ಶಿವತಂದೆಯ ಮೂಲಕ ಜ್ಞಾನ ಗೊತ್ತಾಗಿದೆ. ಒಬ್ಬರಿಗೆ ತಂದೆ ಜ್ಞಾನವನ್ನು ಹೇಳುತ್ತಾರೆ, ಅವರ ಮೂಲಕ ಅನೇಕ ಮಕ್ಕಳನ್ನು ತಂದೆ ತಯಾರು ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಬ್ರಹ್ಮ ತಂದೆಗೆ ಮೊದಲು ಶಿವತಂದೆ ಜ್ಞಾನವನ್ನು ಹೇಳಿ ಮಕ್ಕಳನ್ನು ತಯಾರು ಮಾಡಿಕೊಳ್ಳುತ್ತಾರೆ. ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇದೆಲ್ಲಾ ಅನುಭವದ ಮಾತಾಗಿದೆ. ಶಾಸ್ತ್ರದಲ್ಲಿ ಈ ಯಾವ ಮಾತು ಇಲ್ಲ. ಶಾಸ್ತ್ರವನ್ನು ಓದಿದಾಗ ಏನೂ ಕೂಡ ಅರ್ಥ ಆಗುವುದಿಲ್ಲ. ತಂದೆ ಹೇಳುತ್ತಾರೆ, ಇಡೀ ಕಲ್ಪದ ಜ್ಞಾನವನ್ನು ನಾನು ಒಂದು ಬಾರಿ ಬಂದು ನಿಮಗೆ ತಿಳಿಸುತ್ತೇನೆ. ಕಲ್ಪದಲ್ಲಿ ಒಂದು ಬಾರಿ ಬಂದು ನಾನು ನಿಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತೇನೆ. ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆಯನ್ನು ಮಾಡಿಸುತ್ತೇನೆ. ಇದು 5000 ವರ್ಷದ ಆಟ ಆಗಿದೆ. ಮಕ್ಕಳಿಗೆ ಗೊತ್ತಿದೆ, ನಾವು 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ.
ವಿಷ್ಣುವಿನ ನಾಭಿಯಿಂದ ಬ್ರಹ್ಮನನ್ನು ತೋರಿಸುತ್ತಾರೆ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ಎಂದು ತೋರಿಸುತ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಯಾರ ಮಕ್ಕಳಾಗಿದ್ದಾರೆ? ಇಬ್ಬರೂ ಶಿವತಂದೆಗೆ ಮಕ್ಕಳಾಗಿದ್ದಾರೆ. ಶಿವತಂದೆ ರಚಯಿತ ಆಗಿದ್ದಾರೆ, ಬ್ರಹ್ಮ ಮತ್ತು ವಿಷ್ಣು ರಚನೆ ಆಗಿದ್ದಾರೆ. ಈ ಮಾತನ್ನು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಇದು ಸಂಪೂರ್ಣ ಹೊಸ ಮಾತಾಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಇದು ಹೊಸ ಮಾತಾಗಿದೆ. ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಜ್ಞಾನದ ಸಾಗರ ಒಬ್ಬ ತಂದೆ ಆಗಿದ್ದಾರೆ, ಅವರೇ ಗೀತೆಯ ಭಗವಂತ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಶಿವ ಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ. ಅವಶ್ಯವಾಗಿ ಶಿವತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಈ ಮಾತನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಮತ್ತು ನೀವು ಅನ್ಯರಿಗೆ ತಿಳಿಸುತ್ತಿರುತ್ತೀರ. ಜ್ಞಾನವನ್ನು ತಿಳಿಸುವಂತಹ ಪರಮಾತ್ಮ ತಂದೆಗೆ ಮಹಿಮೆ ಇದೆ. ಯಾವ ಮಹಿಮೆ ತಂದೆಗೆ ಇದೆಯೋ ಆ ಮಹಿಮೆ ಮಕ್ಕಳಿಗೂ ಇರಬೇಕು. ಪರಮಾತ್ಮ ತಂದೆ ನಿಮ್ಮನ್ನೂ ಕೂಡ ಮಾಸ್ಟರ್ ಜ್ಞಾನದ ಸಾಗರರನ್ನಾಗಿ ಮಾಡಿದ್ದಾರೆ. ಜ್ಞಾನವನ್ನು ತಿಳಿಸುವಂತಹ ತಂದೆಗೆ ಜ್ಞಾನದ ಸಾಗರ ಅನ್ನುವ ಮಹಿಮೆ ಇದೆ. ಅಂದ ಮೇಲೆ ಮಕ್ಕಳಿಗೂ ಮಹಿಮೆ ಇರಬೇಕು. ನೀವೀಗ ಮಾಸ್ಟರ್ ಜ್ಞಾನದ ಸಾಗರರಾಗಬೇಕು. ಪ್ರೇಮದ ಸಾಗರ, ಸುಖದ ಸಾಗರ ಈಗ ಇಲ್ಲೇ ಆಗಬೇಕು. ಯಾರಿಗೂ ದುಃಖವನ್ನು ಕೊಡಬಾರದು. ಬಹಳಷ್ಟು ಮಧುರರಾಗಬೇಕು. ನಿಮ್ಮ ಬಾಯಿಂದ ಕಟು ಶಬ್ದಗಳು ಬರಬಾರದು. ಮೊದಲು ನೀವು ಸಂಪೂರ್ಣ ವಿಷಪೂರಿತವಾದ ಕಟು ಶಬ್ದವನ್ನು ಮಾತನಾಡುತ್ತಿದ್ದೀರಿ. ನಿಮ್ಮ ಶಬ್ದ ಕಠೋರವಾಗಿತ್ತು, ವಿಷದ ಸಮಾನ ಆಗಿತ್ತು. ಈಗ ನೀವು ನಿರ್ವಿಕಾರಿ ಬ್ರಾಹ್ಮಣರಾಗುತ್ತಿದ್ದೀರಾ. ಈಶ್ವರನ ಸಂತಾನರು ನೀವೀಗ ಆಗಿದ್ದೀರಾ. ಅಂದ ಮೇಲೆ ವಿಕಾರಿಗಳಿಂದ ನಿರ್ವಿಕಾರಿಗಳಾಗಿ ನೀವೀಗ ನಿರ್ವಿಕಾರಿ ದೇವತೆಗಳಾಗುತ್ತಿದ್ದೀರಾ. ಅರ್ಧ ಕಲ್ಪ ನೀವು ಪತಿತರಾಗುತ್ತಾ ಆಗುತ್ತಾ ಸಂಪೂರ್ಣ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದೀರಾ. ಸವೆದು ಹೋದಂತಹ ಬಟ್ಟೆಯನ್ನು ಜೋರಾಗಿ ಒಗೆದಾಗ ಆ ಬಟ್ಟೆ ಹರಿದು ತುಂಡು ತುಂಡಾಗಿ ಬಿಡುತ್ತದೆ. ಇಲ್ಲೂ ಕೂಡ ಪರಮಾತ್ಮ ತಂದೆ ಜ್ಞಾನದ ಆಧಾರದಿಂದ ನಮ್ಮನ್ನು ಒಗೆಯುತ್ತಾರೆ, ಅಂದರೆ ಜ್ಞಾನದ ಪೆಟ್ಟನ್ನು ಕೊಡುತ್ತಾರೆ. ಆಗ ಅನೇಕ ಮಕ್ಕಳು ತುಂಡು ತುಂಡಾಗಿ ಬಿಡುತ್ತಾರೆ. ಬಟ್ಟೆ ಎಷ್ಟು ಕೊಳಕಾಗಿರುತ್ತದೆಯೋ ಅದನ್ನು ಸ್ವಚ್ಛಗೊಳಿಸಲು ಅಷ್ಟೇ ಬಹಳಷ್ಟು ಸಮಯ ಬೇಕಾಗುತ್ತದೆ. ಯಾರು ಸ್ವಚ್ಛ ಆಗುವುದಿಲ್ಲವೋ ಅವರು ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಅಗಸ ಆಗಿದ್ದಾರೆ, ದೋಬಿ ಆಗಿದ್ದಾರೆ. ನೀವು ಕೂಡ ತಂದೆಯ ಜೊತೆಗೆ ಸಹಯೋಗಿಗಳಾಗಿದ್ದೀರಾ. ನೀವು ಕೂಡ ನಂಬರ್ ವಾರ್ ದೋಬಿಗಳಾಗುತ್ತೀರಾ. ಇಲ್ಲಿ ನೀವೆಲ್ಲರೂ ನಂಬರ್ ವಾರ್ ಆಗಿದ್ದೀರಾ. ಯಾರು ಬಹಳ ಚೆನ್ನಾಗಿ ಬಟ್ಟೆಯನ್ನು ಒಗೆಯುವಂತಹ ದೋಬಿಗಳಿದ್ದಾರೋ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ದೋಬಿಗಳು ಚೆನ್ನಾಗಿ ಬಟ್ಟೆಯನ್ನು ಒಗೆಯದೇ ಇದ್ದರೆ ಇವರು ಒಳ್ಳೆಯ ದೋಬಿ ಅಲ್ಲ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಬಹಳ ಚೆನ್ನಾಗಿ ಬಟ್ಟೆಯನ್ನು ಒಗೆಯುವುದನ್ನು ದೋಬಿಗಳು ಕೂಡ ಕಲಿತಿದ್ದಾರೆ. ಮೊದಲು ಹಳ್ಳಿಯಲ್ಲಿ ಬಹಳಷ್ಟು ಕೊಳಕು ಬಟ್ಟೆಯನ್ನು ಒಗೆಯುತ್ತಿದ್ದರು. ವಿದೇಶದವರಿಂದ ಚೆನ್ನಾಗಿ ಬಟ್ಟೆಯನ್ನು ಒಗೆಯುವ ಕಲೆಯನ್ನು ಕಲಿತಿದ್ದಾರೆ. ವಿದೇಶದವರಿಂದ ಭಾರತದವರು ಬಹಳಷ್ಟು ಕಲೆಯನ್ನು ಕಲಿತಿದ್ದಾರೆ. ವಿದೇಶದವರು ಭಾರತದವರಿಗೆ ಸ್ವಲ್ಪ ಗೌರವವನ್ನು ಕೊಡುತ್ತಾರೆ, ಹಣದಿಂದ ಸಹಯೋಗವನ್ನು ನೀಡುತ್ತಾರೆ. ವಿದೇಶದವರಿಗೆ ಗೊತ್ತಿದೆ ಭಾರತದವರು ಬಹಳ ದೊಡ್ಡ ಮನೆತನದವರಾಗಿದ್ದಾರೆ, ಈಗ ಕೆಳಗಡೆ ಬಿದ್ದಿದ್ದಾರೆ ಎಂದು. ಕೆಳಗಡೆ ಬಿದ್ದಿರುವ ಆತ್ಮರ ಬಗ್ಗೆ ಕರುಣೆಯಂತೂ ಬರುತ್ತದೆ ತಾನೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡಿದ್ದೆ, ಮಾಯೆ ನೋಡಿ ನಿಮ್ಮ ಪರಿಸ್ಥಿತಿಯನ್ನು ಹೇಗೆ ಮಾಡಿದೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ನಾವೇ ವಿಜಯ ಮಾಲೆಯ ಮಣಿ ಆಗಿದ್ದೆವು. ನಂತರ 84 ಜನ್ಮವನ್ನು ಪಡೆದುಕೊಂಡು ಈಗ ನಾವು ಎಷ್ಟೊಂದು ಕನಿಷ್ಠರಾಗಿದ್ದೇವೆ. ಇದು ಅದ್ಭುತವಾದ ಮಾತಾಗಿದೆ. ಈ ಮಾತನ್ನು ನೀವೀಗ ಅನ್ಯರಿಗೂ ತಿಳಿಸಬಹುದು. ಭಾರತದ ನಿವಾಸಿಗಳೇ ಸ್ವರ್ಗವಾಸಿ ಆಗಿದ್ದರು. ಭಾರತವೇ ಸ್ವರ್ಗ ಆಗಿತ್ತು. ನಂತರ ಕೆಳಗಡೆ ಬೀಳುತ್ತಾ ಬೀಳುತ್ತಾ ನರಕವಾಸಿಗಳಾಗಬೇಕಾಗುತ್ತದೆ. ಈಗ ತಂದೆ ಹೇಳುತ್ತಾರೆ, ಪವಿತ್ರರಾಗಿ ಸ್ವರ್ಗವಾಸಿಗಳಾಗಿ. ಮನ್ಮನಾಭವ ಶಿವ ಭಗವಾನ್ ವಾಚ್ ಆಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ. ನೆನಪಿನ ಯಾತ್ರೆಯಿಂದ ನಿಮ್ಮ ಎಲ್ಲಾ ಪಾಪ ಭಸ್ಮ ಆಗುತ್ತದೆ. ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ, ಕೃಷ್ಣ ಅನೇಕ ರಾಣಿಯರನ್ನು ಓಡಿಸಿಕೊಂಡು ಹೋಗಿ ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಂಡ ಎಂದು. ಶಾಸ್ತ್ರದಲ್ಲಿ ಬರೆಯಲಾಗಿದೆ, ಕೃಷ್ಣ ಅನೇಕ ಕನ್ಯರನ್ನು ಓಡಿಸಿಕೊಂಡು ಹೋದ ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಳ್ಳಲು ಎಂದು. ನೀವೆಲ್ಲರೂ ಈಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ, ಪಟ್ಟದ ರಾಣಿಯರು ಆಗುತ್ತಿದ್ದೀರಾ. ಆದರೆ ಈ ಮಾತುಗಳು ಬೇರೆ ಯಾರಿಗೂ ಅರ್ಥ ಆಗುವುದಿಲ್ಲ. ಈಗ ತಂದೆ ಬಂದು ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಈಗ ತಂದೆ ಎಲ್ಲಾ ಮಾತನ್ನು ತಿಳಿಸಿದ್ದಾರೆ. ತಂದೆ ಹೇಳುತ್ತಾರೆ,
ನಾನು ಕಲ್ಪ ಕಲ್ಪವು ನಿಮಗೆ ಜ್ಞಾನವನ್ನು ತಿಳಿಸಲು ಬರುತ್ತೇನೆ. ಮೊಟ್ಟ ಮೊದಲು ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವ ಮಾತನ್ನು ಸಿದ್ಧ ಮಾಡಿ ಹೇಳಬೇಕು. ನಂತರ ಗೀತೆಯ ಭಗವಂತ ಯಾರು ಎಂದು ತಿಳಿಸಬೇಕು. ರಾಜಯೋಗವನ್ನು ಯಾರು ಕಲಿಸಿದರು ಎಂದು ತಿಳಿಸಬೇಕು. ಭಗವಂತ ಬ್ರಹ್ಮನ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಮತ್ತು ವಿನಾಶವನ್ನು ಕೂಡ ಮಾಡಿಸುತ್ತಾರೆ. ನಂತರ ಸ್ವರ್ಗದಲ್ಲಿ ಪಾಲನೆಯನ್ನು ನೀಡುತ್ತಾರೆ. ಈಗ ಯಾರು ಬ್ರಾಹ್ಮಣರಾಗಿದ್ದಾರೋ ಅವರೇ ನಂತರ ದೇವತೆಗಳಾಗುತ್ತಾರೆ. ಈ ಮಾತನ್ನು ಕಲ್ಪದ ಮೊದಲು ಯಾರು ತಂದೆಯ ಸಮ್ಮುಖಕ್ಕೆ ಬಂದು ಅರ್ಥ ಮಾಡಿಕೊಂಡಿದ್ದರು ಈಗಲೂ ಅವರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಕಲ್ಪದ ಮೊದಲು ಈ ಮಾತು ಯಾರಿಗೆ ಅರ್ಥ ಆಗಿತ್ತು ಈಗಲೂ ಕೂಡ ಈ ಜ್ಞಾನದ ಮಾತು ಅವರಿಗೆ ಅರ್ಥ ಆಗುತ್ತದೆ. ಸೆಕೆಂಡ್ ಸೆಕೆಂಡ್ಗೂ ಏನೆಲ್ಲ ನಡೆಯುತ್ತಿದೆ ಆ ಸಮಯದಲ್ಲಿ ನೀವು ಆ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಈ ನಾಟಕದ ಆಧಾರದಿಂದ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ಇನ್ನೂ ನಾವು ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ. ಸಮಯ ಬೇಕಾಗುತ್ತದೆ, ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಆಗ ಎಲ್ಲರೂ ನಂಬರ್ ಒನ್ ನಲ್ಲಿ ಪಾಸ್ ಆಗಲು ಸಾಧ್ಯ. ನಂತರ ಯುದ್ಧ ಪ್ರಾರಂಭ ಆಗುತ್ತದೆ, ಪರಸ್ಪರ ಕಿರಿಕಿರಿ ನಡೆಯುತ್ತಿರುತ್ತದೆ, ಪರಸ್ಪರ ಜಗಳವನ್ನು ಆಡುತ್ತಿರುತ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲಿ ನೋಡಿದರೂ ಯುದ್ಧಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಯಾವ ಕಡೆ ನೋಡಿದರೂ ಕೂಡ ಎಲ್ಲರೂ ಯುದ್ಧಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲಾ ಕಡೆ ಯುದ್ಧಕ್ಕೋಸ್ಕರ ತಯಾರಿ ನಡೆಯುತ್ತಾ ಇದೆ. ನೀವು ದಿವ್ಯ ದೃಷ್ಟಿಯ ಮೂಲಕ ಏನೆಲ್ಲವನ್ನು ನೋಡಿದ್ದೀರೋ ಅದನ್ನು ಈ ಕಣ್ಣಿನಿಂದ ನೋಡುತ್ತೀರಾ. ವಿನಾಶದ ಸಾಕ್ಷಾತ್ಕಾರವನ್ನು ನೀವು ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಾ. ಆ ವಿನಾಶವನ್ನು ನೀವು ಈ ಕಣ್ಣಿನಿಂದ ನೋಡುತ್ತೀರಾ. ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ನೀವು ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಾ. ನಂತರ ಪ್ರತ್ಯಕ್ಷದಲ್ಲಿ ನೀವು ರಾಜ್ಯವನ್ನು ನೋಡುತ್ತೀರಾ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು. ಇದಂತೂ ಹಳೆಯ ಶರೀರ ಆಗಿದೆ. ಯೋಗದಿಂದ ಆತ್ಮ ಪವಿತ್ರ ಆಗುತ್ತದೆ. ಆಗ ನಾವು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕಾಗುತ್ತದೆ. 84 ಜನ್ಮದ ಚಕ್ರ ಈಗ ಪೂರ್ಣ ಆಗುತ್ತಾ ಇದೆ. ನಂತರ ನಮ್ಮೆಲ್ಲರಿಗೂ ಹೊಸ ಜಗತ್ತಿನಲ್ಲಿ ಹೊಸ ಶರೀರ ಸಿಗುತ್ತದೆ. ಇದೆಲ್ಲವೂ ತಿಳಿದುಕೊಳ್ಳುವ ಬಹಳ ಸಹಜವಾದ ಮಾತಾಗಿದೆ. ನೀವೀಗ ಅನ್ಯರಿಗೂ ತಿಳಿಸುತ್ತೀರ. ಕಲಿಯುಗದ ನಂತರ ಸತ್ಯುಗ ಅವಶ್ಯವಾಗಿ ಬರುತ್ತದೆ ಎಂದು. ಅನೇಕ ಧರ್ಮದ ವಿನಾಶ ಅವಶ್ಯವಾಗಿ ಆಗುತ್ತದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಪುನಃ ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ದೇವತೆ ಆಗುವುದಕ್ಕೋಸ್ಕರ. ಅನ್ಯರು ಯಾರೂ ಕೂಡ ದೇವತೆ ಆಗುವುದಿಲ್ಲ, ನಿಮಗೆ ಗೊತ್ತಿದೆ. ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಶಿವತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಶಿವ ಜಯಂತಿ ಅಂದರೆ ಭಾರತಕ್ಕೆ ತಂದೆಯ ಮೂಲಕ ಆಸ್ತಿ ಸಿಗುವುದೇ ಆಗಿದೆ. ಶಿವ ಜಯಂತಿ ಅಂದರೆ ಭಾರತದ ನಿವಾಸಿಗಳಿಗೆ ತಂದೆಯ ಮೂಲಕ ಆಸ್ತಿ ಸಿಕ್ಕಂತಹ ದಿನ ಆಗಿದೆ. ಶಿವತಂದೆ ಬಂದರು, ಬಂದು ಏನನ್ನು ಮಾಡಿದರು? ಇಸ್ಲಾಮಿಗಳು ಬೌದ್ಧಿಗಳು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದರು. ಪರಮಾತ್ಮ ತಂದೆ ಬಂದು ಏನನ್ನು ಮಾಡಿದರು? ಅವಶ್ಯವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡಿದರು. ಹೇಗೆ ಸ್ಥಾಪನೆ ಮಾಡಿದರು? ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಸತ್ಯುಗದಲ್ಲಿ ಈ ಎಲ್ಲಾ ಮಾತನ್ನು ನೀವು ಮರೆತು ಬಿಡುತ್ತೀರಾ. ಈಗ ನಿಮಗೆ ಗೊತ್ತಿದೆ, 21 ಜನ್ಮದ ಆಸ್ತಿಯನ್ನು ನಾವೀಗ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೇವೆ. ನಾಟಕದಲ್ಲಿ ಇದೆಲ್ಲವೂ ಫಿಕ್ಸ್ ಆಗಿದೆ. ತಂದೆ ಈ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಅನ್ನುವುದು ಈಗ ನಮಗೆ ಗೊತ್ತಿದೆ. ತಂದೆಯಿಂದ ಆಸ್ತಿ ಸಿಗುತ್ತದೆ ಎಂದು ಸತ್ಯುಗದಲ್ಲಿ ದೇವತೆಗಳಿಗೂ ಗೊತ್ತಿರುತ್ತದೆ. ಸತ್ಯುಗದ ದೇವತೆಗಳು ತಿಳಿದುಕೊಳ್ಳುತ್ತಾರೆ, ಇವರು ನಮ್ಮ ತಂದೆ, ನಾವು ಇವರಿಗೆ ಮಕ್ಕಳಾಗಿದ್ದೇವೆ, ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಎಂದು. ಆದರೆ ಸತ್ಯುಗದ ಪದವಿ ಈಗಿನ ಪುರುಷಾರ್ಥದ ಆಧಾರದಿಂದ ಸಿಕ್ಕಿರುತ್ತದೆ. ಸತ್ಯ ಸಂಪಾದನೆಯನ್ನು ಮಾಡಿಕೊಂಡು 21 ಜನ್ಮಕ್ಕೋಸ್ಕರ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. 84 ಜನ್ಮದ ಆಸ್ತಿಯನ್ನು ನೀವೀಗ ಪಡೆದುಕೊಳ್ಳುತ್ತಿದ್ದೀರಾ. 84 ಜನ್ಮವನ್ನಂತೂ ಪಡೆದುಕೊಳ್ಳಲೇಬೇಕು. ಸತೋ ಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬರುತ್ತೀರಾ. ಈ ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಂಡಾಗ ನೀವು ಖುಷಿಯಲ್ಲಿ ಇರಲು ಸಾಧ್ಯ. ಈ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಲು ಬಹಳಷ್ಟು ಪರಿಶ್ರಮದ ಅನುಭವ ಆಗುತ್ತದೆ. ಯಾವಾಗ ಅರ್ಥ ಆಗುತ್ತದೆಯೋ ಆಗ ಅವರಿಗೂ ಕೂಡ ಬಹಳಷ್ಟು ಖುಷಿಯಾಗುತ್ತದೆ. ಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಅವರಿಗೂ ಬಹಳಷ್ಟು ಖುಷಿಯಾಗುತ್ತದೆ. ಯಾರು ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ನಂತರ ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ, ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಿರುತ್ತಾರೆ. ಇದಂತೂ ಬೇಹದ್ದಿನ ಶಿಕ್ಷಣ ಆಗಿದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತಾ ಇದೆ.
ಇಲ್ಲಿ ತ್ಯಾಗ ಕೂಡ ಬೇಹದ್ದಿನದ್ದೇ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಇಡೀ ಜಗತ್ತಿನ ತ್ಯಾಗವನ್ನು ಮಾಡಬೇಕು. ಏಕೆಂದರೆ ನಿಮಗೆ ಗೊತ್ತಿದೆ, ಈ ಹಳೆಯ ಜಗತ್ತು ಸಮಾಪ್ತಿ ಆಗುತ್ತದೆ ಎಂದು. ಈಗ ಹೊಸ ಜಗತ್ತಿಗೆ ಹೋಗಬೇಕು. ಆದ್ದರಿಂದ ತಂದೆ ನಿಮ್ಮ ಮೂಲಕ ಬೇಹದ್ದಿನ ಸನ್ಯಾಸವನ್ನು ಮಾಡಿಸುತ್ತಿದ್ದಾರೆ. ಈಗ ನೀವು ಬೇಹದ್ದಿನ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೀರಾ. ಆ ಸನ್ಯಾಸಿಗಳು ಹದ್ದಿನ ಸನ್ಯಾಸವನ್ನು ಮಾಡುತ್ತಾರೆ ಮತ್ತು ಅವರ ಯೋಗ ಹಠಯೋಗ ಆಗಿದೆ. ಇಲ್ಲಿ ಹಠದ ಮಾತಂತೂ ಇಲ್ಲ, ಇದು ಶಿಕ್ಷಣ ಆಗಿದೆ. ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯಬೇಕು. ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಶಿವ ಭಗವಾನ್ ವಾಚ್ ಆಗಿದೆ. ಕೃಷ್ಣ ಜ್ಞಾನವನ್ನು ಹೇಳಲು ಸಾಧ್ಯ ಇಲ್ಲ. ಕೃಷ್ಣ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಕೃಷ್ಣನಿಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಕೃಷ್ಣನಿಗೆ ಸ್ವರ್ಗದ ರಾಜಕುಮಾರ ಎಂದು ಹೇಳುತ್ತಾರೆ. ಈ ಎಲ್ಲಾ ಮಧುರ ಮಾತನ್ನು ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳಬೇಕು. ದೈವಿ ಲಕ್ಷಣ ಕೂಡ ನಿಮ್ಮಲ್ಲಿ ಇರಬೇಕು. ಎಂದೂ ಕೂಡ ಹೇಳಿ ಕೇಳಿದ ಮಾತಿನಂತೆ ನಡೆದುಕೊಳ್ಳಬಾರದು. ಅನ್ಯರು ಹೇಳಿದ ಮಾತಿನಂತೆ ಎಂದೂ ನಡೆದುಕೊಳ್ಳಬಾರದು. ವ್ಯಾಸ ಬರೆದಿರುವ ಮಾತಿನಂತೆ ನಡೆಯುತ್ತಾ ನಡೆಯುತ್ತಾ ನೀವು ಕೆಟ್ಟ ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಜ್ಞಾನದ ಮಾತನ್ನು ಬಿಟ್ಟು ಬೇರೆ ಯಾವ ಮಾತನ್ನಾದರೂ ಯಾರಾದರೂ ನಿಮಗೆ ತಿಳಿಸುತ್ತಿದ್ದಾರೆ ಅಂದರೆ ತಿಳಿದುಕೊಳ್ಳಬೇಕು, ಇವರು ನಮ್ಮ ಶತ್ರು ಆಗಿದ್ದಾರೆ. ಇವರು ನಮ್ಮನ್ನು ದುರ್ಗತಿಯ ಕಡೆ ಕರೆದುಕೊಂಡು ಹೋಗುತ್ತಾರೆ ಎಂದು. ಎಂದೂ ಕೂಡ ಪರಮತದಂತೆ ನಡೆಯಬಾರದು. ಮನ್ಮತ ಪರಮತದಂತೆ ನಡೆದರೆ ನಾವು ಸತ್ತು ಹೋದಂತೆ, ಜ್ಞಾನ ಮಾರ್ಗದಿಂದ ಸತ್ತು ಹೋದಂತೆ. ತಂದೆ ತಿಳಿಸುತ್ತಿರುತ್ತಾರೆ, ಅಸತ್ಯ ಮಾತನ್ನು ಮಾತನಾಡುವವರು ಬಹಳಷ್ಟು ಜನ ಇದ್ದಾರೆ. ನೀವೀಗ ತಂದೆ ಹೇಳಿದ್ದನ್ನೇ ಕೇಳಬೇಕು. ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ಬಾಪ್ತಾದ ಬಂದಿರುವುದೇ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು. ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ. ಈಗ ಸುಖದ ಸಾಗರರು, ಪ್ರೇಮದ ಸಾಗರರು ಇಲ್ಲೇ ಆಗಬೇಕು. ಸರ್ವ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರಿಗೂ ಎಂದೂ ದುಃಖವನ್ನು ನೀಡಬಾರದು. ಸೆಕೆಂಡ್ ಪಾಯಿಂಟ್, ಹೇಳಿ ಕೇಳಿದ ಮಾತಿನ ಬಗ್ಗೆ ಎಂದೂ ವಿಶ್ವಾಸವನ್ನು ಇಟ್ಟುಕೊಳ್ಳಬಾರದು. ಅಲ್ಲಸಲ್ಲದ ಮಾತಿನ ಬಗ್ಗೆ ಎಂದು ವಿಶ್ವಾಸವನ್ನು ಇಟ್ಟುಕೊಳ್ಳಬಾರದು. ಪರಮತದಂತೆ ನಡೆಯಬಾರದು. ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ವರದಾನ, ಬ್ರಾಹ್ಮಣ ಜೀವನದ ನೀತಿ ಮತ್ತು ರೀತಿಯ ಪ್ರಮಾಣ ಸದಾ ನಡೆದುಕೊಳ್ಳುವಂತಹ ವ್ಯರ್ಥ ಸಂಕಲ್ಪದಿಂದ ಮುಕ್ತರಾಗಿ. ಬ್ರಾಹ್ಮಣ ಜೀವನದ ನೀತಿ ಮತ್ತು ರೀತಿಯ ಪ್ರಮಾಣ ಯಾರು ನಡೆದುಕೊಳ್ಳುತ್ತಾರೋ, ಸದಾ ಶ್ರೀಮತದ ಆಜ್ಞೆಯನ್ನು ಯಾರು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾರೋ ಮತ್ತು ಇಡೀ ದಿನ ಶುದ್ಧ ಪ್ರವೃತ್ತಿಯಲ್ಲಿ ಬ್ಯುಸಿಯಾಗಿರುತ್ತಾರೋ ಅವರ ಮೇಲೆ ವ್ಯರ್ಥ ಸಂಕಲ್ಪ ಅನ್ನುವ ರಾವಣ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ. ಬುದ್ಧಿಯ ಪ್ರವೃತ್ತಿ ಅಂದರೆ ಶುದ್ಧ ಸಂಕಲ್ಪವನ್ನು ಮಾಡುವುದಾಗಿದೆ. ವಾಣಿಯ ಪ್ರವೃತ್ತಿ ಅಂದರೆ ತಂದೆಯ ಮೂಲಕ ಕೇಳಿರುವ ಜ್ಞಾನದ ಮಾತನ್ನು ಅನ್ಯರಿಗೆ ಹೇಳುವುದೇ ಆಗಿದೆ. ಕರ್ಮದ ಪ್ರವೃತ್ತಿ ಅಂದರೆ ಕರ್ಮ ಯೋಗಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡುವುದಾಗಿದೆ. ಈ ರೀತಿ ಈ ಪ್ರವೃತ್ತಿಯಲ್ಲಿ ಬ್ಯುಸಿಯಾಗಿ ಇರುವಂತವರು ವ್ಯರ್ಥ ಸಂಕಲ್ಪದಿಂದ ಸ್ವತಃ ನಿವೃತ್ತರಾಗಿ ಬಿಡುತ್ತಾರೆ. ಯಾರು ಈ ಪ್ರವೃತ್ತಿಯಲ್ಲಿ ಬ್ಯುಸಿಯಾಗಿರುತ್ತಾರೋ ಅವರು ವ್ಯರ್ಥ ಸಂಕಲ್ಪದಿಂದ ನಿವೃತ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಸ್ಲೋಗನ್, ತಮ್ಮ ಪ್ರತಿಯೊಂದು ಹೊಸ ಸಂಕಲ್ಪದಿಂದ ಹೊಸ ಜಗತ್ತಿನ ಹೊಸ ದೃಶ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿ. ನಮ್ಮ ಹೊಸ ಸಂಕಲ್ಪದಿಂದ ಹೊಸ ಜಗತ್ತಿನ ದೃಶ್ಯದ ಸಾಕ್ಷಾತ್ಕಾರವನ್ನು ಮಾಡಿಸುವಂತವರು ನಾವೀಗ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.